ಜಗತ್ತು ಅತ್ಯಂತ ತೀವ್ರಗತಿಯಲ್ಲಿ ಬೆಳವಣಿಗೆ ಹೊಂದತಾ ಇರುತ್ತೆ ಈ ಬೆಳವಣಿಗೆಯ ಮಧ್ಯೆ ಕೋವಿಡ್ 19 ಅನ್ನುವಂತ ಮಹಾಮಾರಿಯು ಹಿಡಿ ಪ್ರಪಂಚವನ್ನ ಒಮ್ಮೆ ಸ್ತಬ್ಧವನ್ನಾಗಿಸಿತು ಇಂತ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಎಲ್ಲೆಡೆಯೂ ಲಾಕ್ ಡೌನ್ ಇರುವಂತ ಸಮಯದಲ್ಲಿ ಶೈಕ್ಷಣಿಕ ಚಟುವಟಿಕೆಯೂ ಕೂಡ ಸ್ಥಗಿತವನ್ನು ಹೊಂದಿತ್ತು ಮುಂದೇನು ಎಂಬ ಪ್ರಶ್ನೆ ಎಲ್ಲ ಪಾಲಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಕಾಡಿದ್ದಂತೂ ನಿಜ ಆ ಸಮಯದಲ್ಲಿ ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯು ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ಶಿಕ್ಷಣವನ್ನು ನೀಡುವುದರ ಮೂಲಕ ಅವರ ಜ್ಞಾನವನ್ನು ತಣಿಸುವಂತ ಕಾರ್ಯವನ್ನು ಮಾಡಿದ್ದು ಇದೀಗ ಮತ್ತೊಮ್ಮೆ ಅತ್ಯಂತ ಪರಿಣಾಮಕಾರಿಯಾದಂತ ಆನ್ಲೈನ್ ಶಿಕ್ಷಣವನ್ನು ನೀಡುವುದರ ಮೂಲಕ ಶೈಕ್ಷಣಿಕ ವರ್ಷವನ್ನು ಪ್ರಾರಂಭಿಸಲು ಸಜ್ಜಾಗಿದೆ ನಮ್ಮ ಎಸ್ ನಿಜಲಿಂಗಪ್ಪ ಅಂತಾರಾಷ್ಟ್ರೀಯ ಶಾಲೆ ಹೊಸದುರ್ಗ ಕೀರ್ತಿಯ ಶ್ರೀ ನಿಜಲಿಂಗಪ್ಪ ವಿದ್ಯಾಸಂಸ್ಥೆಯ ಪೋಷಕ ಬಂಧುಗಳೇ ನಮ್ಮ ವಿದ್ಯಾಸಂಸ್ಥೆಯು ಪ್ರಾರಂಭವಾಗಿ 21 ವರ್ಷಗಳಾಗಿದೆ ತಾವುಗಳೆಲ್ಲರೂ ಇದುವರೆಗೂ ನಮಗೆ ಸಹಕಾರವನ್ನು ಕೊಟ್ಟು ಪೋಷಿಸಿಕೊಂಡು ಬಂದಿದ್ದೀರಾ ತಮಗೆಲ್ಲರೂ ಧನ್ಯವಾದಗಳು ಈ ಕೋವಿಡ್ 19 ಸಮಯದಲ್ಲಿ ಇದರಿಂದ ನಮ್ಮ ಸಂಸ್ಥೆ ಕಾರ್ಯಕಲಾಪಕ್ಕೆ ಸ್ವಲ್ಪ ತೊಂದರೆ ಆಯಿತು ಅದರಲ್ಲೂ ಕೂಡ ಅಂಥದ್ರಲ್ಲೂ ಕೂಡ ನೀವು ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ ಇನ್ನು ಮುಂದೆಯೂ ಕೂಡ ಈ ರೀತಿ ನಮ್ಮ ಈ ಸಂಸ್ಥೆಗೆ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಸೇರಿಸಿ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಹೇಳ್ಕೊಳ್ತೀವಿ ಮತ್ತು ನಾವು ಈ ಸಂಸ್ಥೆಯ ಸೇವೆ ಪ್ರತಿಗಾಗಿ ನೀವುಗಳೆಲ್ಲರೂ ಸಹಕರಿಸಬೇಕು ಅಂತೇಳಿ ಕೂಡ ಆತ್ಮೀಯ ಪೋಷಕ ಬಂಧುಗಳೇ ವಿದ್ಯಾರ್ಥಿಗಳೇ ಒಂದು ವಿಶಿಷ್ಟವಾದ ಸಮಯದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತಿದ್ದೇನೆ ನಿಮಗೆಲ್ಲ ಗೊತ್ತಿರುವಂತೆ ಈಗ 2 ವರ್ಷದಿಂದ ಕೋವಿಡ್ 19 ಎಂಬ ಮಾರಿಯಿಂದ ಶಿಕ್ಷಣದ ವ್ಯವಸ್ಥೆ ತಲೆ ಮುಳುಗಾಯಿತು ಇದೆಲ್ಲ ನಿಮಗೆ ಗೊತ್ತಿರತಕ್ಕಂಥ ವಿಷಯನೇ ಶಿಕ್ಷಣದ ಜೀವ ಮತ್ತು ಜೀವನ ಇವೆರಡರ ನಡುವೆ ನಡೀತಕ್ಕಂಥ ಸಂಘರ್ಷದಲ್ಲಿ ನಾವು ಇದ್ದೀವಿ ಆದರೆ ವಿದ್ಯಾರ್ಥಿಗಳ ಜೀವನವನ್ನು ನಾವು ಹೇಗೆ ರೂಪಿಸ್ಬೇಕು ಅವರಿಗೆ ಹೇಗೆ ನಾವು ತಾವೇ ತಮ್ಮನ್ನು ತೊಡಸ್ಕಂತ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡೋಕೆ ಅನ್ನೋ ವಿಷಯದಲ್ಲಿ ಹಲವಾರು ಜನ ತಂತ್ರಜ್ಞರು ಕೂಡ ಅನೇಕ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಬಂದಿದ್ದಾರೆ 2 ವರ್ಷದಲ್ಲಿ ಕೂಡ ಈಗ 2 ಥರ ಶಿಕ್ಷಣ ವ್ಯವಸ್ಥೆಯನ್ನು ಹೇಳಿದ್ದಾರೆ ಒಂದು ಆಫ್ಲೈನ್ ಮತ್ತು ಒಂದು ಆನ್ಲೈನ್ ಆಫ್ಲೈನ್ ಲಾಸ್ಟ್ ಇಯರ್ ಕೂಡ ಕನಿಷ್ಠ ಒಂದು 2-3 ತಿಂಗಳು ಕೂಡ ಆಫ್ಲೈನ್ ಶಿಕ್ಷಣವನ್ನು ಮಾಡಿ ಒಷ್ಟು ವರ್ಷನೂ ಕೂಡ ನಾವು ಆನ್ಲೈನ್ ಶಿಕ್ಷಣದಲ್ಲೇ ಕಾಲ ಕಳೆದು ನಮ್ಮ ಶಿಕ್ಷಣ ಸಂಸ್ಥೆ ಏನು ಆನ್ಲೈನ್ ಶಿಕ್ಷಣ ವ್ಯವಸ್ಥೆ ಕಲ್ಪಿಸ್ಕೊಡ್ತು ಹೋದ ವರ್ಷ ಅದು ತುಂಬ ಯಶಸ್ವಿಯಾಗಿ ಆಯಿತು ಅಂತ ಎಲ್ಲ ಪೋಷಕ ಬಂಧುಗಳು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ತುಂಬ ಸಂತೋಷಪಟ್ಟಿದ್ದಾರೆ ನಿಜಕ್ಕೂ ಕೂಡ ಅದೊಂದು ಯಶಸ್ವಿಯಾದಂಥ ಪ್ರಯೋಗ ಅಂತ ನಾವು ಭಾವಿಸ್ತಿದ್ದೀವಿ ಅದೇ ರೀತಿಯಾಗಿ 2020-21 ಸಾಲ ಕಳೆದು 21 ಮತ್ತು 22 ಸಾಲದ ಏನು ಶಿಕ್ಷಣ ವ್ಯವಸ್ಥೆ ಇದೆ ಇದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತೇಳಿ ನಮ್ಮ ಪ್ರಾಂಶುಪಾಲರು ಮತ್ತು ನಮ್ಮ ಅಡ್ಮಿನಿಸ್ಟ್ರೇಟ್ರು ಮತ್ತು ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಕೂಡ ವಿಶೇಷವಾದಂಥ ಸಭೆಗಳನ್ನು ನಡೆಸಿ ಮಕ್ಕಳಿಗೆ ಹೇಗೆ ಆನ್ಲೈನ್ ಶಿಕ್ಷಣವನ್ನು ವಿಶಿಷ್ಟ ರೀತಿಯಲ್ಲಿ ಕೊಡಬೇಕು ಆ ಮಕ್ಕಳನ್ನ ಹೇಗೆ ಶಿಕ್ಷಣದಲ್ಲಿ ತೊಡಗಿಸ್ಕೋಬೇಕು ಹೇಗೆ ಅವ್ರನ್ನ ನಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸ್ಕೊಂಡು ಹೇಗೆ ನಾವು ಅವ್ರನ್ನ ಬಿಸಿ ಮಾಡಬೇಕು ಅನ್ನೋ ವಿಷಯದಲ್ಲಿ ಡಿಸ್ಕಸ್ ಮಾಡಿ ಒಂದು ವಿಶಿಷ್ಟವಾದಂಥ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿದ್ವಿ ವಿದ್ಯಾರ್ಥಿ ಪೋಷಕ ಬಂಧುಗಳೇ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ ಈಗ ಆಲ್ರೆಡಿ ಸರ್ಕಾರನ ಕೂಡ ಒಂದು ಅನೌನ್ಸ್ ಮಾಡಿದೆ ಎಲ್ಲ ಪೋಷಕರು ತಮ್ಮ ವಿದ್ಯಾರ್ಥಿಗಳನ್ನ 15 ಎಲ್ಲರೂ ಕೂಡ ಪ್ರವೇಶವನ್ನು ಪಡಿತಕ್ಕದ್ದು ಅಂತೇಳಿ ಆ ಪ್ರವೇಶವನ್ನು ಪಡೆದ ಮೇಲೆ ಎಷ್ಟು ದಿವಸ ನಾವು ಆದಮೇಲೆ ಆನ್ಲೈನ್ ಶಿಕ್ಷಣ ಎಷ್ಟು ದಿವಸ ಕೊಡಬೇಕು ಎಷ್ಟು ದಿವಸ ಆಫ್ಲೈನ್ ಕೊಡಬೇಕು ಎಲ್ಲದೂ ಕೂಡ ಸರ್ಕಾರ ನಿರ್ಧಾರ ಮಾಡುತ್ತೆ ಎಲ್ಲ ಸರ್ಕಾರ ನಿರ್ಧಾರ ಮಾಡಿದಂಥ ಸಮಯವನ್ನು ಅನುಸರಿಸಿ ನಾವು ಕೂಡ ಮಕ್ಕಳನ್ನು ನಿರಂತರವಾಗಿ ಸಂಪರ್ಕಿಸೋದ್ರ ಮೂಲಕ ಮತ್ತು ಈ ಆನ್ಲೈನ್ ಶಿಕ್ಷಣದ ಮೂಲಕ ಸಂಪರ್ಕಿಸೋ ಮೂಲಕ ಅವರಿಗೆ ಪರಿಪೂರ್ಣವಾದಂಥ ಜ್ಞಾನವನ್ನು ಕೊಡಲಿಕ್ಕೆ ಎಲ್ಲ ಥರದ ವ್ಯವಸ್ಥೆಯನ್ನು ನಮ್ಮ ಶಿಕ್ಷಣ ಸಂಸ್ಥೆ ಮಾಡಿಕೊಂಡಿದೆ ಆ ವ್ಯವಸ್ಥೆಯನ್ನು ನೀವೆಲ್ಲರೂ ಕೂಡ ನಮ್ಮ ಒಂದು ಕೈ ಜೋಡಿಸಿ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಿಗೆ ಮತ್ತು ಶಿಕ್ಷಣ ಸಂಸ್ಥೆ ಎಲ್ಲ ಒಂದು ಏನು ಕಟ್ಟಳೆಗಳಿದ್ದಾವೆ ಅವನ್ನೆಲ್ಲ ಪಾಲಿಸಿ ಮಕ್ಕಳ ಶಿಕ್ಷಣ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಣ ವ್ಯವಸ್ಥೆಗೆ ನೀವೆಲ್ಲರೂ ಸಹಕರಿಸ್ತೀರಾ ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಎಷ್ಟು ಜವಾಬ್ದಾರಿ ಇದೆ ಅಂದ್ರೆ ಅವರಿಗೆ ಯಾಕೆಂದ್ರೆ ಏನು ಆನ್ಲೈನ್ ಶಿಕ್ಷಣ ಇದೆ ಅದರಲ್ಲಿ ಎಷ್ಟೋ ಕೂಡ ತೊಡಕುಗಳಿದ್ದಾವೆ ಅವೈಜ್ಞಾನಿಕ ಇದ್ದಾವೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಆದರೂ ಕೂಡ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅದನ್ನು ಒಪ್ಕೋಬೇಕಾಗಿದೆ ಅದು ಒಪ್ಕೊಂಡಾಗ ಮಾತ್ರ ನಾವು ನಮ್ಮ ಜೀವನವನ್ನು ಒಂದು ಹೊಸ ಪ್ರಯೋಗಕ್ಕೆ ಒಡ್ತಾ ಇದ್ದೀವಿ ಅಲ್ಲಿ ಸಕ್ಸಸ್ ಆಗ ಸಾಧ್ಯ
ಇಲ್ಲದೇ ನಾವು ಬೇರೆಲ್ಲ ಮುಂದೋಗ್ತಿರ್ತಾರೆ, ನಾವು ಹೋಗ್ಲಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹಿಂದುಳಿದ್ಬಿಡುತ್ತೆ. ಆ ತರ ಆಗ್ಬಾರ್ದು ಅಂತೇಳಿ ನಮ್ಮ ಶಿಕ್ಷಣ ವ್ಯವಸ್ಥೆ, ನಮ್ಮ ವಿದ್ಯಾರ್ಥಿಗಳು ಏನ್ ನಿಗ್ಲಿಂಗಪ್ಪ ಶಿಕ್ಷಣ ಸಂಸ್ಥೆ ಎಲ್ಲ ವಿದ್ಯಾರ್ಥಿಗಳಿಗೆ ಪರಿಪೂರ್ಣವಾದ ಆನ್ಲೈನ್ ಜ್ಞಾನವನ್ನು ಕೊಡಬೇಕು. ಏನ್ ಇವತ್ತು ಕಾಂಪಿಟೇಟಿವ್ ವರ್ಲ್ಡ್ ಪೈಪೋಟಿ ಪ್ರಪಂಚ ಅಂತೇಳಿದೆ, ಆ ಪ್ರಪಂಚಕ್ಕೆ ತಕ್ಕಂಥ ಶಿಕ್ಷಣವನ್ನ ನಮ್ಮ ವಿದ್ಯಾರ್ಥಿಗಳು ಗಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹೊಸ ಆ್ಯಪ್ ಅನ್ನ ಕ್ರಿಯೇಟ್ ಮಾಡಿ, ಯಾರು ಕೂಡ ಮಾಡದಾರ್ತಕ್ಕಂಥ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ಈ ವರ್ಷ ವಿಶೇಷವಾದಂತ ತರಬೇತಿ ಕೊಡ್ಲಿಕ್ಕೆ, ಅದು ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಎರಡಕ್ಕೂ ಕೂಡ ಸರ್ವಸನ್ನದ್ಧರಾಗಿದ್ದೀವಿ. ಎಲ್ಲಾ ಪೋಷಕರು 21-22 ತರ ತಮ್ಮ ಮಕ್ಕಳನ್ನ ಜೂನ್ 15 ಪ್ರವೇಶ ಪಡೆಯುವುದರ ಮೂಲಕ ಆ ವಿದ್ಯಾರ್ಥಿಗಳ ಜೀವನ ಮಟ್ಟವನ್ನ ಸುಧಾರಿಸುವುದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ಮಕ್ಕಳೇ ಆಸ್ತಿ, ನಮಗೆ ಆಸ್ತಿ ಮಕ್ಕಳನ್ನ ಆಸ್ತಿ ಏನು ಮಾಡೋಕೆ ಅಷ್ಟೇ ಹೊರತು ಹಣ ಗಳಿಸಿದಿರಲ್ಲ. ಆದರೆ ಮಕ್ಕಳನ್ನ ವಿದ್ಯಾವಂತರಾದ್ರೆ ಮಾತ್ರ ನಾವು ಮಾಡಿದಂಥ ಎಲ್ಲ ಸಾರ್ಥಕತೆ ಆಗುತ್ತೆ. ಇದು ಸಾರ್ಥಕತೆ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರೂ ಅತ್ಯಂತ ಜವಾಬ್ದಾರವಾಗಿ ನಮ್ಮ ಮಕ್ಕಳನ್ನು ನಾವು ಕಾಪಾಡ್ಕೋಬೇಕು, ಕಾಪಾಡ್ಕೊಂಡು ಸಮಾಜಕ್ಕೆ ಆಸ್ತಿಯನ್ನು ಮಾಡಬೇಕು. ಎಲ್ಲೂ ಕೂಡ ಅವ್ರನ್ನ ಡೈವರ್ಟ್ ಆಗಿ ಆ ಜೀವನವನ್ನು ವ್ಯರ್ಥ ಮಾಡಬಾರ್ದು ಅನ್ನೋ ಆಶಯದೊಂದಿಗೆ ಎಲ್ಲರೂ ಕೂಡ ನಾವು ಕಷ್ಟಪಟ್ಟು ನಮ್ಮ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕಲಿಸಿ ಈ COVID-19 ಮಾರಿನ ಟೈಮ್ನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳು ಆ ಟೈಮಲ್ಲಿ ಆಳ ಹೋದ್ರಪ್ಪ ಎಲ್ಲೋ ಒಂದು ಕಡೆ ಕೆಟ್ಟೋಗ್ಬಿಟ್ರು ಅನ್ನೋ ಅಪಾರ್ಚನೆ ಬರಬಾರ್ದು. ಅದಕ್ಕೋಸ್ಕರ ಮಕ್ಕಳನ್ನ ಆ ವಿದ್ಯಾಭ್ಯಾಸದಲ್ಲಿ ತೊಡಗಿಸೋದ್ರ ಮೂಲಕ ಆ ಡೈವರ್ಸಿಫಿಕೇಶನ್ ಅಂತ ಇದೆಯಲ್ಲ ಅದನ್ನ ಸ್ಟಾಪ್ ಮಾಡಿ ಎಲ್ಲೋ ಒಂದು ಕಡೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಿಜಕ್ಕೂ ಕೂಡ ನಾವು ಯಶಸ್ಸನ್ನು ಕಾಣ್ತೀವಿ. ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳನ್ನ ಒಂದು ಹಣಕ್ಕೆ ಸೇರಿಸ್ತೀವಿ ತುಂಬ ಕಷ್ಟ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನೀವೆಲ್ಲ ಪೋಷಕರು ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತವಾದ ಶಿಕ್ಷಣ ಅದು ಆಫ್ಲೈನ್ ಆಗಿರ್ಬೋದು ಆನ್ಲೈನ್ ಆಗಿರ್ಬೋದು ಸರ್ಕಾರದ ನಿಯಮಗಳನ್ನು ಪಾಲಿಸ್ಕೊಂಡು ನೀವು ಅದನ್ನ ಮಾಡಿಸ್ಕೊಡ್ತೀರಾ ಅಂತೇಳಿ ಮತ್ತೊಮ್ಮೆ June 15 ನಂತರ ಎಲ್ಲ ವಿದ್ಯಾರ್ಥಿಗಳನ್ನ ಪ್ರವೇಶ ಪಡೆಯುವುದರ ಮೂಲಕ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವು ಬುನಾದಿಯಾಗಲಿ ಅಂತ ಮಾತನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. A very good news, parents, which you all were eagerly waiting for. Okay, so we begin the admission process from June 15th, and the office remain opens for all the admissions, that is from LKG, UKG, grade 1 to grade 10, where the office remain opens from 10 a.m. to 3 p.m. except on the holidays. So we request all the parents to hurry up and get more details from the office. And one more good news, parents. So this year we will be beginning our online classes for especially for grade 10, that is from this month itself. And for all the other classes, we are beginning the online classes from July 1st. It will be into action. A very good news, parents. This year we are going to introduce much more improved technologies with our e-mode of learning, where we are going to introduce the GK classes, then the computer classes, as well as the art and craft through the online mode. And apart from that, the last year facilities would continue as well. Along with that, we are going to introduce a very new concept for the teaching of mathematics. I request all the parents to wait and watch what this new teaching of mathematics would be. It would help our children to learn mathematics in a more comfortable manner. Once again, I request parents that the parents should hurry up and come for the readmissions as well as for the new admission process. The office remains open from 10 to 3. Thank you.